ಈಗ ಯಾರು ಎಲ್ಲೂ ಹೋಗಂಗೆಲ್ಲ ನಮ್ ಮನೇಲೆ ಕೂತ್ಕೊಂಡು ಎಲ್ಲ ಮಾಹಿತಿ ಪಡ್ಕೊಳ್ಳಿ ಅಂತ ಹೇಳಿ ಚುನಾವಣಾ ಆಯೋಗರು ಒಂದು ಟೋಲ್ ಫ್ರೀ ನಂಬರ್ ಕೊಡಿ ಕಣ್ರಿ ಕುಮಾರಣ್ಣ. ಟೋಲ್ ಫ್ರೀ ನಂಬರ್ 1950 ಅಂತ ಹೇಳಿ, 1950 ಹೇಳವಾ. ಎಷ್ಟು ಬೇಕಾಯ್ತು ನಿನ್ಗೊಂದು 20 ನಂಬರ್ ಬೇಕಾಯ್ತಾ? ಅಯ್ಯ ಹಂಗೆಲ್ಲ ಬರಲ್ಲ ಕಣಪ್ಪ, ಇವೆಲ್ಲ ಗೌರ್ಮೆಂಟ್ ನಂಬರ್ಗಳು. ಈಗ ಆಂಬುಲೆನ್ಸ್ ನಂಬರ್ ಇಲ್ಲ 108. ಹಾ ಉಚಿತ ಕರೆ, ಇದಕ್ಕೇನು ದುಡ್ಡು ಕಟ್ಟಾಗಲ್ಲ, ಯಾವಾಗ ಬೇಕಾದ್ರೆ ಫೋನ್ ಮಾಡ್ಬೋದು. ಈ ನಂಬರಿಗೆ ನಾವು ಫೋನ್ ಮಾಡಿದ್ರೆ 1950 ಚುನಾವಣೆ ಬಗ್ಗೆ ಯಾವುದೇ ಮಾಹಿತಿ ಆಗಿರಲಿ, ಈಗ ನಾವು ಐಡೆಂಟಿ ಕಾರ್ಡ್ ಮಾಡಕ್ ಕೊಟ್ಟಿರ್ತೀವಿ ಹೊಸದಾಗ ಲೀಸ್ಟ್, ಅದು ಆಗೈತೋ ಅಥವಾ ಅದು ರಿಜೆಕ್ಟ್ ಆಗೈತೋ ಅಂತೇಳಿ ನಮಗೆ ಗೊತ್ತಾಗಲ್ಲ. ಬರೀ ನಾವು ಆಫೀಸ್ಗೆ ಹೋಗಿ ಮೇಡಮ್ ಅರೇ ನಮ್ದು ಬಂತ ಸರ್ ನಮ್ದು ಬಂತ ಐಡೆಂಟಿ ಕಾರ್ಡ್ ಅಂತ ಕೇಳ್ತಾ ಇರ್ತೀವಿ, ಅವ್ರು ಹೇಳಲ್ಲ ಅಯ್ಯ ನಾಳೆಗೆ ಬೋರಿ ನಾಡ್ದು ಬೋರಿ ಅಂತಾರೆ. ಅದಕ್ಕೆ ನಮಗೆ ಹಂಗೆಲ್ಲ ತಿರ್ಗಂಗಿಲ್ಲ, ನಾಗರಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಚುನಾವಣಾ ಆಯೋಗದಿಂದ 1950 ಅಂತ ಹೇಳಿ ಒಂದು ಟೋಲ್ ಫ್ರೀ ನಂಬರ್ ಕೊಟ್ಟವ್ರೆ. ಈ ನಂಬರಿಗೆ ನಾವು ಮನೇಲೇ ಕೂತ್ಕೊಂಡು ಫೋನ್ ಮಾಡಿದ್ರೆ ಎಲ್ಲ ಮಾಹಿತಿ ಕೊಡ್ತಾರೆ. ಆಮೇಲೆ ನಾವು ಬೇರೆ ಈಗ ಎಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೋ ಅಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಈಗ ತುಮಕೂರಿಗೆ ಟ್ರಾನ್ಸ್ಫರ್ ಆಗಿರ್ತದೆ, ಅಲ್ಲಿಂದ ಇಲ್ಲಿಗೆ ನಮ್ದು ಐಡೆಂಟಿಕಲ್ ಟ್ರಾನ್ಸ್ಫರ್ ಆಗಿತ್ತು ಅಥವಾ ನಾವು ಬೆಂಗಳೂರಿಗೆ ಓಟ್ ಹಾಕ್ಬೇಕು ಅಂತೇಳಿ ಕನ್ಫ್ಯೂಸ್ ಆಗ್ಬಿಡ್ತದೆ. ಅಂತ ಸಮಯದಲ್ಲೂ ಕೂಡ 1950 ಫೋನ್ ಮಾಡಿದ್ರೆ ಅವ್ರ ಮಾಹಿತಿ ಹೇಳ್ತಾರೆ, ನೀವೀಗ ತುಮಕೂರಿಗೆ ಓಟ್ ಹಾಕ್ಬೇಕು ಅಥವಾ ಬೆಂಗಳೂರಿಗೆ ಓಟ್ ಹಾಕ್ಬೇಕು ಅಂತೇಳಿ ಮಾಹಿತಿ ಕೊಡ್ತಾರೆ. ಗೊತ್ತಾಯ್ತಾ? ಮೊದಲ ನಂಬರಿಗೆ ಫೋನ್ ಮಾಡಿ ಎಲ್ಲ ಮಾಹಿತಿ ತಿಳ್ಕೊಳ್ಳಿ, ಗೊತ್ತಾಯ್ತಾ?